ಇವತ್ತು ನಮ್ ತಾತ ಹೇಳಿದ ಮಾತು ನಿಜ ಆಯ್ತು ಕಣ್ರು. ಯಾವ ತಾತನ? ಏನ್ ಹೇಳ್ತಿದ್ಯಾ? ತಾತ ಅಂದ್ರೆ ನಮ್ ಗಾಂಧಿ ತಾತ ಕಣ. ಓಹೋ, ಮಹಾತ್ಮ ಗಾಂಧಿ. ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ಯಲ್ಲ, ಗ್ರೇಟ್ ಬಿಡು ನೀನು. ಯಾವಾಗ ನೋಡಿದ್ರು ಗಾಂಧಿ ನೆನಪಲ್ಲೇ ತನಗರು, ಅದಕ್ಕೆ ಆಗಲ್ಲ ಕಣ್ರು. ಅಲ್ಲಿ ನೋಡ್ರು, ಯಾವತ್ತು ಈ ಭಾರತ ದೇಶದಲ್ಲಿ ಮಧ್ಯರಾತ್ರಿಲಿ ಒಂದು ಒಂಟಿ ಹೆಣ್ಣು ನಿರ್ಭೀತಿಯಿಂದ ನಡ್ಕೊಂಡು ಹೋಗ್ತಾಳೋ ಆವತ್ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಗೆ ಅಂತ ನಮ್ ಗಾಂಧಿ ತಾತ ಹೇಳಿದ್ರು. ವಾ ವಾ ವಾ. ಈ ಮಾತನ್ನ ಅವಳಿಗೂ ಹೇಳ್ಬಿಟ್ಟು ಅವಳ ಕಡೆಯಿಂದ ಗಾಂಧಿ ತಾತಂಗೆ ಒಂದು ಥ್ಯಾಂಕ್ಸ್ ಹೇಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಆಲ್ ದಿ ಬೆಸ್ಟ್. ಹೇಳ್ಬಾ ಹೇಳ್ಬಾ, ಹೋಗು ಹೋಗು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಈಗ ಗೊತ್ತಾಗ್ತಿದೆ ಅವನಿಗೆ ನಮ್ಮ ದೇಶಕ್ಕೆ ಅರ್ಧಂಬರ್ಧ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಈಗ ಗೊತ್ತಾಗ್ತಿದೆ ನನ್ನ ಮಗನಿಗೆ. ಬಿಡ್ರಿ. ಆಹಾಹಾಹಾಹಾ, ಎಲ್ಲಮ್ಮ ಸ್ವಲ್ಪ ಲೈಟಿಗೆ ಮುಖ ಹಿಡಿ. ಆಹಾಹ, ನೋಡ್ರೋ ಮುಖ ನೋಡ್ರೋ. ಇಂಥ ದೇಶಭಕ್ತನಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಮದ್ದುಮಣಿ ಏನ್ ದೊಡ್ಡ ಪೊಲಿಟಿಷಿಯನ್ ತರ ಭಾಷಣ ಹೇಳ್ತಾವನೆ. ಮಧ್ಯರಾತ್ರಿ ಅಂತೆ ಸ್ವತಂತ್ರ ಅಂತ ನಡೆಯಲ್ಲ. ಏಯ್ ಸೋಡಾ ಬುಡ್ಡಿ, ಬಾರ ಇಲ್ಲಿ. ನಿನ್ನೆ ಏನ್ ಸರ್? ಎಲ್ಲಿಂದ ಬರ್ತಾ ಇದ್ದೀರಾ? ಫಂಕ್ಷನ್ ಇತ್ತು, ಗಣೇಶ್ಪುರದಿಂದ ಬರ್ತಾ ಇದೀವಿ. ಸುಳ್ಳು ಹೇಳ್ತಾ ಇದೀಯಾ? ಯಾವ ಬಾರಿಂದ ಬರ್ತಾ ಇದ್ದೀರಾ? ಖಂಡಿತ ಇಲ್ಲ, ಬೇಕಾದ್ರೆ ವಾಸ್ತೆ ನೋಡಿ. ಏನಕ್ಕೆ ಅವನು ಹೊಡೆದ್ರಿ? ಪಕ್ಕದ ಬೀದಿಲಿ ಯೂನಿಯನ್ ಲೀಡರ್ ಮರ್ಡರ್ ಆಗಿದೆ, ಅದನ್ನ ನೀವೇ ಯಾಕೆ ಮಾಡಿರಬಾರ್ದು? ಏನದು? ಎ ಪಿ ಗೌಡ್ರು ಟೈಟ್ ಆಗಿ ಏನಾರ ಡ್ಯೂಟಿ ಮೇಲಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ನಿಜವಾದ ಅಪರಾಧಿನ ಹಿಡಿಯಕ್ಕಾಗಿಲ್ಲ ಅಂದ್ಮೇಲೆ ನಿನ್ನಂತವನಿಗೆ ಈ ಕ್ಯಾಪು ಯೂನಿಫಾರ್ಮ್ ಜೀಪ್ ಎಲ್ಲ ವೇಸ್ಟ್. ಮನೆಗೆ ಹೋಗಿ ಮಲ್ಕೋ ಹೋಗಲೆ. ಏನ್ ಅಂಗುರಾಯಿಸ್ತೀಯ? ಏನ್ ನಿಂದು ಹೊಡಿತೀಯನಾ? ಹೊಡಿ. Ah!
ವಿಜಯ್ ಏನ್ ಮಾಡ್ತಿದೀಯ ನೀನು? ಬೇಡ 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 ವಿಜಯ್ ವಿಜಯ್ ಬೇಡ ವಿಜಯ್ ಬೇಡ ಬೇಡ